ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ರಾಯಚೂರು ರಾಯಚೂರು ಆರ್ಥಿಕವಾಗಿ ಮಾತ್ರವಲ್ಲ ಆರೋಗ್ಯವಾಗಿಯೂ ತೀರಾ ಹಿಂದುಳಿದ ಜಿಲ್ಲೆ ಇಲ್ಲಿ ಅವರಿವರು ನಡೆಸುವ ಆರೋಗ್ಯ ತಪಾಸಣಾ ಶಿಬಿರಗಳೇ ಬಡವರಿಗೆ ವರದಾನವಾಗಿದೆ ಇಂದು ಸಹ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಬರೋಬ್ಬರಿ 20,000ಕ್ಕೂ ಅಧಿಕ ರೋಗಿಗಳು ನೋಂದಣಿ ಮಾಡಿಸಿಕೊಂಡಿದ್ದು 220 ವೈದ್ಯರಿಂದ ಹೆಲ್ತ್ ಚೆಕಪ್ ಮಾಡಲಾಗಿದೆ ಬಿಸಿಲನಾಡು ರಾಯಚೂರು ಜಿಲ್ಲೆಯಲ್ಲಿ ಬಸನಗೌಡ ಬಾದರ್ಲಿ ಫೌಂಡೇಶನ್ ವತಿಯಿಂದ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರ ನಡೆಸಲಾಗಿದೆ ವಿಶೇಷ ಅಂದರೆ ಈ ಹೆಲ್ತ್ ಕ್ಯಾಂಪ್ಗೆ ಬೆಂಗಳೂರು ಬಳ್ಳಾರಿ ಕಲಬುರಗಿ ಕೊಪ್ಪಳ ಹಾಗೂ ರಾಯಚೂರಿನ 16 ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ವೈದ್ಯರು ರೋಗಿಗಳ ತಪಾಸಣೆ ನಡೆಸಿದ್ದು ಬರೋಬ್ಬರಿ 20,000ಕ್ಕೂ ಅಧಿಕ ರೋಗಿಗಳು ಆರೋಗ್ಯ ತಪಾಸಣೆ ಮಾಡಿಸಿಕೊಂಡಿದ್ದಾರೆ ಸಿಂಧನೂರು ನಗರದ ಡಿಗ್ರಿ ಕಾಲೇಜಿನಲ್ಲಿ ನಡೆದ ಆರೋಗ್ಯ ತಪಾಸಣಾ ಶಿಬಿರಕ್ಕೆ ಪ್ರತಿ ಗ್ರಾಮದಿಂದ 16 ರೋಗಿಗಳು ಬಂದು ಚಿಕಿತ್ಸೆ ಪಡೆದಿದ್ದು ಬಸನಗೌಡ ಬಾದರ್ಲಿ ಫೌಂಡೇಶನ್ಗೆ ಧನ್ಯವಾದ ತಿಳಿಸಿದ್ದಾರೆ ಇನ್ನು ಈ ಕಾರ್ಯಕ್ರಮದ ರುವಾರಿಯಾದ ಕಾಂಗ್ರೆಸ್ನ ನಾಯಕ ಮಾಜಿ ಯುವ ಕಾಂಗ್ರೆಸ್ ಘಟಕ ರಾಜ್ಯಾಧ್ಯಕ್ಷ ಬಸನಗೌಡ ಬಾದರ್ಲಿ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತವಾಗಿದೆ ಕೋವಿಡ್ನ ಈ 3 ಅಲೆಯಲ್ಲಿ ಬಸನಗೌಡ ಬಾದರ್ಲಿ ಸರ್ಕಾರಿ ಆಸ್ಪತ್ರೆಗಳಿಗೆ ಉಚಿತ ಆಕ್ಸಿಜನ್ ಸಿಲಿಂಡರ್ಗಳ ಪೂರೈಕೆ ಮಾಡಿ ಇಡೀ ಜಿಲ್ಲೆಯಲ್ಲಿ ಆಕ್ಸಿಜನ್ ಕೊರತೆ ಇಲ್ಲದಂತೆ ಮಾಡಿದ್ರು ಜನರ ಹಿತಕ್ಕೋಸ್ಕರ ಆರೋಗ್ಯದಗೋಸ್ಕರ ಸಾಕಷ್ಟು ಬಡವರು ಅನಾರೋಗ್ಯದಿಂದ ಬಳುವ ಉದ್ದೇಶದಿಂದ ನಮ್ಮೆಲ್ಲರ ಶ್ರೀಗಳ ಮಾರ್ಗದರ್ಶನ ಅವರ ಆಶೀರ್ವಾದದಿಂದ ಇವತ್ತೇನು ಆರೋಗ್ಯ ಮೇಳ ನಮ್ಮ ಸಿಂಧನೂರು ವಿಧಾನಸಭಾ ಕ್ಷೇತ್ರದಲ್ಲಿ ನಿರಂತರವಾಗಿ ಜನರಿಗೋಸ್ಕರ ನಮ್ಮ ಫೌಂಡೇಶನ್ ಹಾಗೂ ನಮ್ಮೆಲ್ಲ ಶ್ರೀಗಳ ಮಾರ್ಗದರ್ಶನ ಹಿರಿಯರ ಮಾರ್ಗದರ್ಶನ ಯುವಕರ ಸಹಕಾರದೊಂದಿಗೆ ಇವತ್ತೇನು ನಮ್ಮ ಸೇವೆ ಆರಂಭ ಮಾಡಿದ್ದೀವಿ ನನ್ನ ಕೊನೆ ಉಸಿರಿರೋವರೆಗೂ ಈ ಸೇವೆ ನಿರಂತರವಾಗಿರುತ್ತೆ ಇವತ್ತೇನು ಸಿಂಧನೂರಿನ ಜನತೆ ಯಾವುದಕ್ಕೂ ನಿದ್ದೆಗಡಲಾರದೆ ಯಾವುದೇ ರೀತಿ ಸಹಾಯ ಇದ್ದರೂ ನಾನು ನಿಮ್ಮ ಜೊತೆಗಿದ್ದು ನಿಮ್ಮ ಮನೆಯ ಮಗನಾಗಿ ಇರ್ತೀನಿ ಅಂತೇಳಿ ಸಂದರ್ಭದಲ್ಲಿ ಹೇಳ್ತೇನೆ ಇವತ್ತು ಸುಮಾರು 220 ಜನ ತಜ್ಞ ವೈದ್ಯರು ಬಂದಿದ್ದಾರೆ ಇವತ್ತೇನು ದೇಹದಲ್ಲಿ ಎಷ್ಟು ಅಂಗಾಂಗಗಳಿದೆ ಅಷ್ಟು ಡಾಕ್ಟರ್ಗಳು ಇಲ್ಲಿ ಬಂದಿದ್ದಾರೆ ಇವತ್ತೇನು ಸುಮಾರು 225 ವೈದ್ಯರು ಅವರ ಅಸಿಸ್ಟೆಂಟ್ಗಳು ಸುಮಾರು ಒಂದು 300-320ಕ್ಕಿಂತ ಹೆಚ್ಚು ಜನರು ಇಲ್ಲಿದ್ದಾರೆ ಸುಮಾರು ಈಗಾಗಲೇ ನಾನು ಕೇಳಿದಾಗ ಸುಮಾರು 8,000 ಚಿಲ್ಲರೆ ನೋಂದಣಿ ಆಗಿತ್ತು ನಾನು ಎರಡು ಗಂಟೆ ಟೈಮಿಗೆ ಈಗ ಸುಮಾರು 12,000ಕ್ಕೂ ಹೆಚ್ಚು ಇವತ್ತು ನೋಂದಣಿ ಆಗಿದೆ ಅದಕ್ಕಾಗಿ ನಾನು ತಾಲೂಕಿನ ಜನತೆಗೆ ಎಲ್ಲ ವೈದ್ಯರಿಗೆ ವಿನಂತಿ ಮಾಡಿಕೊಳ್ತೇನೆ ನಮ್ಮ ಆರೋಗ್ಯದ ಜೊತೆಗೆ ನಮ್ಮ ತಾಲೂಕಿನ ಜನತೆ ಆರೋಗ್ಯ ಮುಖ್ಯ ಇದರಿಗೋಸ್ಕರ ನಾನು ನನ್ನ ಸ್ವಂತ ಆಸ್ತಿ ಮಾರಿ ಆದರೂ ನಮ್ಮ ತಾಲೂಕಿನ ಜನತೆ ಉಳಿಸಿಕೊಳ್ಳುವಂಥ ಪ್ರಯತ್ನ ನಾನು ಮಾಡ್ತೀನಿ ಅಂತೇಳಿ ಸಂದರ್ಭದಲ್ಲಿ ಹೇಳ್ತೇನೆ ಈಗಾಗಲೇ ನಾನು ನನ್ನ ಪ್ರಾಸ್ತಾವಿಕವಾಗಿ ಮಾತನಾಡಲಿ ಸಂದರ್ಭದಲ್ಲಿ ಹೇಳಿದೆ ನಾನು ಇವತ್ತೇನು ಇಲ್ಲಿ ಎಲ್ಲರೂ ಇವತ್ತು ತಾವು ಯಾರ್ಯಾರು ತೋರಿಸ್ಕೊಂಡಿದ್ದಾರೆ ವೈದ್ಯರ ಜೊತೆಗೆ ಯಾರಿಗೆ ಆಪರೇಷನ್ ಅವಶ್ಯಕತೆ ಇದೆ ಯಾರಿಗೆ ಟ್ರೀಟ್ಮೆಂಟ್ ಅವಶ್ಯಕತೆ ಇದೆ ಯಾರಿಗೆ ಬೆಂಗಳೂರಲ್ಲಿ ಹಾರ್ಟ್ ಆಪರೇಷನ್ ಇರ್ಬೋದು ಕಣ್ಣಿನ ಆಪರೇಷನ್ ಇರ್ಬೋದು ಯಾವುದೇ ಸರ್ಜರಿಗೆ ಒಳಗಾಗಿರ್ಬೋದು ಅಂಥವ್ರಿಗೆ ನನ್ನ ಫೌಂಡೇಶನ್ ವತಿಯಿಂದ ನಾನು ವೈಯಕ್ತಿಕವಾಗಿ ನಾನು ಅವ್ರನ್ನ ತೋರಿಸಿ ಸರ್ಜರಿ ಮಾಡಿಸಿ ಅವ್ರ ಮನೆಗೆ ಕಳಿಸುವಂಥ ವ್ಯವಸ್ಥೆ ನಾವು ಮಾಡ್ತೀವಿ ಕಳೆದ ಏನು ತಾವೆಲ್ಲ ಸ್ನೇಹಿತರು ಬಂದಿದ್ರಿ ಮಾಧ್ಯಮ ಸ್ನೇಹಿತರು ಈ ಕಳೆದ 2020ರಲ್ಲಿ RH No. 2ರಲ್ಲಿ ಇದೇ ರೀತಿ ಒಂದು ದೊಡ್ಡದಾದಂಥ ಆರೋಗ್ಯ ಶಿಬಿರ ಮಾಡಿದ್ವಿ ಅಲ್ಲಿ ಸುಮಾರು 800ಕ್ಕೂ ಹೆಚ್ಚು ಜನರಿಗೆ ಸರ್ಜರಿ ಮಾಡಿಸುವ ಮೂಲಕ ಹಾರ್ಟ್ ಆಪರೇಷನ್ ಇರ್ಬೋದು ಕಣ್ಣಿನ ಆಪರೇಷನ್ ಇರ್ಬೋದು ಸದ್ಯ ಇದೀಗ ಹಮ್ಮಿಕೊಂಡ ಆರೋಗ್ಯ ಶಿಬಿರವು ಸಕ್ಸಸ್ಫುಲ್ ಆಗಿ ಮುಗಿದಿದ್ದು ಯಾರಿಗೆ ಯಾವುದೇ ತರಹದ ಆಪರೇಷನ್ ಅಥವಾ ಚಿಕಿತ್ಸೆ ಇದ್ದರೂ ಅವರಿಗೆ ಬಸನಗೌಡ ಬಾದರ್ಲಿ ವೆಚ್ಚ ಭರಿಸುವುದಾಗಿ ಹೇಳಿದ್ದಾರೆ ಅಷ್ಟೇ ಅಲ್ಲ ಸಿಂಧನೂರು ಜನರಿಗಾಗಿ ಅವರ ಆರೋಗ್ಯಕ್ಕಾಗಿ ನನ್ನ ಆಸ್ತಿ ಮಾರಲು ಸಹ ಸಿದ್ಧನಿದ್ದೇನೆ ಎಂದಿದ್ದಾರೆ ಇನ್ನು ಇದೇ ಶಿಬಿರದಲ್ಲಿ 16 ಜನ ನೇತ್ರದಾನ ಮಾಡಲು ಹೆಸರು ನೋಂದಾಯಿಸಿದ್ದಾರೆ ಒಟ್ಟಾರೆ 16 ವಿಶೇಷತೆಯೊಂದಿಗೆ ನಡೆದ ಬಸನಗೌಡ ಬಾದರ್ಲಿ ಫೌಂಡೇಶನ್ನ ಈ ಆರೋಗ್ಯ ತಪಾಸಣಾ ಶಿಬಿರ ಬಡಬಗ್ಗರಿಗೆ ಅನುಕೂಲವಾಗಿದ್ದು ಇದೇ ರೀತಿಯ ಹೆಲ್ತ್ ಕ್ಯಾಂಪ್ ಆಗಾಗ ನಡೀತಾ ಇರಲಿ ಎಂಬುದು ಜನರ ಅಭಿಪ್ರಾಯವಾಗಿದೆ
ಬಾದರ್ಲಿ ಅವರು ಉಚಿತ ಆರೋಗ್ಯ ತಪಾಸಣೆ ಹಮ್ಮಿಕೊಂಡಿದ್ದಾರೆ. ಅದಕ್ಕೆ ನಾವು 4 ವರ್ಷದ ಒಂದು ಮಗುನ ಕರ್ಕೊಂಬಂದಿದ್ವಿ, 4 ತಿಂಗಳದ ಒಂದು ಮಗುನ ಕರ್ಕೊಂಬಂದಿದ್ವಿ. ಅದು 4 ವರ್ಷ ಮಗುವಿಗೆ ಹಾರ್ಟ್ ಪ್ರಾಬ್ಲಮ್ ರೀ. ಮುಂಚೆನೆ ಹೇಳಿದ್ರು ಭಾಳ ತೂಕ ಕಡಿಮೆ ಇತ್ತು ಮಗು, ಇವಾಗ ಪರವಾಗಿಲ್ಲ, ಬೆಳವಣಿಗೆ ಆಗಿದ್ದಾನೆ. ಆದರೂ ಇನ್ನು ಹೋಲದ ಒಂದ್ಸರಿ ಸ್ಕ್ಯಾನಿಂಗ್ ಮಾಡ್ಸ್ರಿ ಅಂತ ಹೇಳಿದ್ದಾರೆ ರಾಯಚೂರಲ್ಲಿ ನವೋದಯ ಹಾಸ್ಪಿಟಲಲ್ಲಿ. ಇದು 4 ತಿಂಗಳದ ಮಗು ರೀ, ಕಿಡ್ನಿ ಪ್ರಾಬ್ಲಮ್ ಅಂತ ಹೇಳ್ಯಾರೆ. ಪ್ರೆಗ್ನೆಂಟ್ ಇದ್ದಲ್ಲೇ ಸ್ಕ್ಯಾನ್ ರಿಪೋರ್ಟ್ನಲ್ಲೇ ಹೇಳಿದ್ದಾರೆ ರೀ, ಆದರೂ ಅವ್ರು ತೆಗೆಸ್ಬಾರ್ದಂತೇಳಿ ಹಂಗೆ ಡೆಲಿವರಿ ಆಗಂಗೆ ಬಿಟ್ಟಾರೆ. ಏನು ಪ್ರಾಬ್ಲಮ್ ಇಲ್ಲ ರೀ, ಎಲ್ಲ ಆರಾಮಿದ್ದಾರೆ. ಮಗು ಒಂದ್ಸರಿ ಸ್ಕ್ಯಾನ್ ಮಾಡ್ಸಂತ ಡಾಕ್ಟರ್ ಹೇಳಿದ್ದಾರೆ. ಸರ್ ಹೇಳಿದ್ದಾರೆ ಬಸನಗೌಡ ಸರ್ ಅವರು ಹೇಳಿದ್ದಾರೆ, ಹಂಗೇನಾದ್ರೂ ಸರ್ಜರಿ ಮಾಡಬೇಕು ಅಂತ ಹೇಳಿದ್ರೆ ನಾವು ಸರ್ ಡಾಕ್ಟರ್ ಹತ್ರ ಮಾತಾಡಿ ಮಾಡಿಸ್ಕೊಡೋ ಪ್ರಯತ್ನ ನಾವು ಮಾಡ್ತೀವಿ ಅಂತ ಅವ್ರು ಹೇಳಿದ್ದಾರೆ ಸರ್. ಹೌದು ಸರ್, ಚಲೋ ಸರ್, ನಮಗೂ ಭಾಳ ಸಪೋರ್ಟ್ ಮಾಡ್ತಾರೆ ಸರ್, ಅವರಿಂದ ನಮಗೂ ಭಾಳ ಹೆಲ್ಪ್ ಆಗಿದೆ ಸರ್. ಕೊರೋನಾ ಟೈಮಲ್ಲಿ ಆಯ್ತು, ಬೇರೆ ಯಾವುದಾದ್ರೂ ಭಾಳ ಅನುಕೂಲ ಆಗಿದೆ ಸರ್. ಅನಿಲ್ ಕುಮಾರ್, ಕರ್ನಾಟಕ ಟಿವಿ, ರಾಯಚೂರು.